ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನಮ್ಮೊಡನಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿಯವರು ನಮ್ಮೊಡನಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರೋಣ ನಮಸ್ಕಾರ ಗುರುಜಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಗುರುಜಿ ಅವರೇ ಹಿಂದಿನ ಕಂತುಗಳಲ್ಲಿ ನೀವು ಮುದ್ರಾ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದೀರಾ ಕೈ ಬೆರಳುಗಳನ್ನು ಹೇಗೆ ಒಗ್ಗೂಡಿಸಿ ಅನೇಕ ತರಹದ ಕಾಯಿಲೆಗಳಿಗೆ ನಾವು ನಿವಾರಣೆಯನ್ನು ಹೊಂದಬಹುದು ಮನೆಯಲ್ಲೇ ಕುಳಿತುಕೊಂಡು ಯಾವ ಸಮಯದಲ್ಲಿ ಬೇಕಾದರೂ ಎಷ್ಟು ಒತ್ತಡ ಕೊಡಬೇಕು ಏನು ಅನ್ನೋದರ ಬಗ್ಗೆ ಅನೇಕ ರೀತಿಯ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ ಹೀಗೆ ಈ ಮುದ್ರಾ ಚಿಕಿತ್ಸೆ ಅಲ್ಲದೆ ಬೇರೆ ಇನ್ಯಾವುದಾದ್ರು ಒಂದು ಮನೆಯಲ್ಲೇ ಕುತ್ಕೊಳ್ಳೋದು ಏಕೆಂದರೆ ಇದಕ್ಕೆ ಯಾವುದೇ ತರಹದ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇಲ್ಲ ಅಲ್ವಾ ಹಾಗಾಗಿ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಒಂದು ವಿದ್ಯೆಯನ್ನು ನೀವು ನಮಗೆ ಕಲಿಸ್ಕೊಟ್ಟಿದ್ದೀರಾ ಅದೇ ತರಹದ ಬೇರೆ ಯಾವುದಾದ್ರು ಒಂದು ವಿದ್ಯೆಯನ್ನು ನಮಗೆ ಹೀಗೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂಥ ಥರದ್ದನ್ನು ದಯವಿಟ್ಟು ಇಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಯಾವ ಪರ್ಯಾಯ ಚಿಕಿತ್ಸಾ ವಿಧಾನಗಳಲ್ಲೂ ಮೂಲಭೂತವಾಗಿ ನಿಮಗೆ ಯಾವುದು ಇನ್ವೆಸ್ಟ್ಮೆಂಟ್ಗಳು ಸಾಮಾನ್ಯವಾಗಿರಲ್ಲ ಅಂದರೆ ಔಷಧಿರಹಿತ ಪರ್ಯಾಯ ಚಿಕಿತ್ಸಾ ವಿಧಾನಗಳಲ್ಲೇ ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಯಾವ್ದಾದ್ರು ಅಕ್ಯೂಪ್ರೆಷರ್ ವಿಚಾರಗಳೇ ಬಂದಾಗ ಹೈಡ್ರೋಥೆರಪಿ ಬಂದಾಗ ಮಡ್ ಥೆರಪಿ ಬಂದಾಗ ಆಯಿಲ್ ಥೆರಪಿ ಬಂದಾಗ ಇತ್ಯಾದಿಗಳು ಬಂದಾಗ ಮಾತ್ರ ಒಂದೆರಡು ಉಪಕರಣಗಳನ್ನು ನೀವು ತಗೊಂಡಿಟ್ಕೋಬೇಕಾಗತ್ತೆ ವಿನಃ ಆ ಉಪಕರಣಗಳಿಗೂ ಸಹ ಯಾವುದು ಎಕ್ಸ್ಪೈರಿ ಡೇಟ್ಗಳು ಇರಲ್ಲ ಅಂತಹ ಒಂದು ಚಿಕಿತ್ಸಾ ವಿಧಾನಗಳೇ ನೈಸರ್ಗಿಕ ಚಿಕಿತ್ಸಾ ವಿಧಾನಗಳಲ್ಲಿ ಬರೋದು ಆದರೂ ಮುದ್ರೆಗಳಲ್ಲಿ ನಾವು ಬರೀ ಕೇವಲ ಬೆರಳುಗಳನ್ನು ಕೆಲವು ಆಕಾರಗಳನ್ನು ಮೂಡಿಸಿ ಕೈಯನ್ನು ಒಂದು ರೀತಿಯಲ್ಲಿ ತಿರುಗಿಸಿ ಇತ್ಯಾದಿಗಳನ್ನು ಮಾಡ್ತಾ ಕೆಲವು ಮುದ್ರೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸುಧಾರಣೆಯನ್ನು ಕಲಿತ್ಕೊಂಡ್ವಿ ಅದೂ ಬೇಡ ಸುಮ್ಮನೆ ಕೂತ್ಕೊಂಡು ಮಾಡಬೇಕು ಅಂತಂದರೆ ಸುಮ್ಮನೆ ಉಸಿರಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು ಸರಿ ಹಾಗಾದರೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನಿಮ್ಮಲ್ಲಿ ಪರ್ಯಾಯ ಚಿಕಿತ್ಸಾ ವಿಧಾನಗಳಿದೆಯಾ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸಹಜವಾಗಿ ಸುಲಭವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂತಹ ಚಿಕಿತ್ಸಾ ವಿಧಾನ ಅಂದರೆ ಪ್ರಾಣಾಯಾಮ ಕೇಳಿದಿರಾ ಹಾ ಪ್ರಾಣಾಯಾಮ ಅಂತ ಕೇಳಿದ್ದೇವೆ ಅದನ್ನೇ ಹಾಗಾದರೆ ಈಗ ಹೆಚ್ಚಿನ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗತ್ತಾ ಆಗಬಹುದು ಪ್ರಾಣಾಯಾಮ ಅನ್ನೋದರಲ್ಲಿ ಪ್ರಾಣ ಮತ್ತು ಆಯಾಮ ಎರಡು ಪದಗಳಿದೆ ಆಯಾಮ ಅಂದರೆ ಓಡಾಟ ಪ್ರಾಣ ಬೇರೆ ಪ್ರಾಣದ ಓಡಾಟ ಪ್ರಾಣಾಯಾಮ ಮೂಮೆಂಟ್ ಆಫ್ ಪ್ರಾಣ ಈಸ್ ಕಾಲ್ಡ್ ಪ್ರಾಣಾಯಾಮ ಆದರೆ ಪ್ರಾಣ ಅಂದರೆ ಏನು ಪ್ರಾಣ ಅಂದರೆ ಏನು ಅಂತಾರೆ ಪ್ರಾಣ ಅಂದರೆ ಸಹಜವಾಗಿ ನಾವು ಹಲವಾರು ತರಗತಿಗಳಲ್ಲಿ ಕೇಳಿದ್ದೀವಿ ಯೋಗ ತರಗತಿಗಳಲ್ಲಿ ಪ್ರಾಣ ಅಂದರೆ ಏನು ಅಂದರೆ ಪ್ರಾಣ ಅಂದರೆ ಅದು ಪ್ರಾಣ ಜೀವ ಒಳಗಡೆ ಇರುತ್ತೆ ಹಂಗಾಗುತ್ತೆ ಎಲ್ಲ ಒಂದು ಸಣ್ಣದೊಂದು ನೀವು ತರಕಾರಿ ಹೆಚ್ಚಿದಾನೋ ಅಥವಾ ಇನ್ಯಾವುದಾದ್ರೂ ಒಂದು ಪಿನ್ನು ಸ್ಪರ್ಶವಾದರೆ ಒಂದು ಸಣ್ಣ ರಕ್ತ ಬಂದರೆ ಅಯ್ಯೋ ಪ್ರಾಣ ಹೋಯಿತು ಅಂತ ಒಂದು ಡ್ರಾಪ್ ರಕ್ತನೂ ಹೋಗಿರಲ್ಲ ಅದನ್ನೇ ಪ್ರಾಣ ಅಂತೀವಿ ಅಂದರೆ ಸಹಜವಾಗಿ ಬಳಸುವಂತಹ ಪದದ ಬಗ್ಗೆಯೇ ನಮಗೆ ಸಾಮಾನ್ಯ ಜ್ಞಾನ ಇರಲ್ಲ ಸುಮ್ಮನೆ ಬಳಸ್ತಾ ಇರ್ತೀವಿ ಒಂದು ನಿಖರವಾದ ಸ್ಪಷ್ಟವಾದಂತಹ ಮಾಹಿತಿ ಇರೋದಿಲ್ಲ ಮಾಹಿತಿ ಇರಲ್ಲ ಆದರೆ ತಲೆತಲಾಂತರದಿಂದ ಅದನ್ನು ನಾವು ಬಳಸ್ತಾ ಬರ್ತಾ ಇರ್ತೀವಿ ನೋಡಿ ಪ್ರಾಣ ಅನ್ನೋದಕ್ಕೆ ಪ್ರಾಣಾಯಾಮ ನಾವು ಸುಮಾರೊಂದು ಎರಡು ದಿನದ ತರಬೇತಿ ಶಿಬಿರವನ್ನೇ ಮಾಡ್ತೇವೆ ಬರೀ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನು ಮಾತಾಡ್ತಾ ಇಲ್ಲಿ ಸಹಜವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಪ್ರಾಣದ ಬಗ್ಗೆ ಹೇಳೋದಾದರೆ ಅದನ್ನು ಹೀಗೆ ಅರ್ಥ ಮಾಡ್ಕೋಬೋದು ಒಂದು ಕಣ್ಣಿಗೆ ಕಾಣದಂತಹ ಅಂಡಾಣು ವೀರ್ಯಾಣುಗಳಿನ ಸಂಯೋಗದಿಂದ ಒಂದು ತಾಯಿಯ ಗರ್ಭದಲ್ಲಿ ಯಾವುದೋ ಒಂದು ಪಿಂಡದ ಒಂದು ಬೆಳವಣಿಗೆ ಶುರುವಾಯಿತು ಅಂತಂದರೆ ಅದು ಪಿಂಡಾಣುವಾಗಿರುತ್ತೆ ತಾತ್ಕಾಲಿಕವಾಗಿ ಹಲವು ದಿನಗಳ ಕಾಲ ಅದಕ್ಕೆ ಯಾವುದೇ ಒಂದು ಜೀವವೇ ಆಗಲಿ ಅಥವಾ ಚಲನೆಯಾಗಲಿ ಇರಲ್ಲ ಯಾವುದೋ ಒಂದು ಭ್ರೂಣ ಅಂಡಾಣು ವೀರ್ಯಾಣುವಿನ ಸಂಯೋಗದಿಂದ ಸುಮ್ಮನೆ ಬೆಳೀತಾ ಇರುತ್ತೆ ಕೆಲವು ವಾರಗಳ ನಂತರ ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ನೋಡಿದರೆ ಕೆಲವು ವಾರಗಳ ನಂತರ ಆ ಒಂದು ಭ್ರೂಣಕ್ಕೆ ಒಂದು ಚಾಲನೆ ಸಿಕ್ಕತ್ತೆ ಅಂದರೆ ಯಾವುದೋ ಒಂದು ದಿನ ಅದಕ್ಕೆ ಚಾಲನೆ ಸಿಕ್ತು ಅದರ ಹಿಂದಿನ ದಿನ ಸಿಕ್ಕಿಲ್ಲ ಇದರ ಮಧ್ಯದಲ್ಲಿ ಏನೋ ಒಂದು ಎಂಟರ್ ಆಗುತ್ತೆ ಆ ಎಂಟರ್ ಆಗ್ತಕ್ಕಂಥದ್ದು ಯಾವುದೋ ಒಂದು ಮಾಧ್ಯಮದ ಮೂಲಕ ತಾಯಿಯ ಹೊಕ್ಕಳ ಮೂಲಕ ಅದು ಶಕ್ತಿಯ ಹರಿವು ಬರುತ್ತೆ ಜೀವ ತುಂಬದಂಗಾಗತ್ತೆ ಜೀವ ಬರುತ್ತದೆ ಆ ಪ್ರಾಣ ವಾಯುವಿನ ಸಂಪರ್ಕದಿಂದ ಪ್ರಾಣದ
ಹೊಕ್ಕಂತಹ ಜಾಗವನ್ನ ಹೊಕ್ಕಳು ಅಂತೀವಿ. ಓ ಸರಿ ಸರಿ. ಹೊಕ್ಕಳು ಅನ್ನೋದಕ್ಕೆ ಆಧ್ಯಾತ್ಮಿಕವಾಗಿ ಆ ಒಂದು ಅರ್ಥ. ಆ ಶಕ್ತಿ ಭ್ರೂಣಕ್ಕೆ ಹೊಕ್ಕಂತಹ ಜಾಗ ಹೊಕ್ಕಳು. ಆ ಹೊಕ್ಕಳ ಮೂಲಕ ಆ ಒಂದು ಹೊಕ್ಕಳ ಬಳ್ಳಿಯಿಂದ ಒಳಗೆ ಇರತಕ್ಕಂತಹ ಆ ಒಂದು ಭ್ರೂಣಕ್ಕೆ ಸಂಪರ್ಕ ಏರ್ಪಟ್ಟು ಆ ಶಕ್ತಿಯ ಹರಿವು ಆಗುತ್ತೆ. ಯಾವುದೇ ಶಕ್ತಿ ನೋಡಿ, ಈಗೆಲ್ಲ ವಿಜ್ಞಾನದ ಒಂದು ಮುಖೇನೇ ಮಾತಾಡಬೇಕು. ನ್ಯೂಟನ್ಸ್ ಲಾ, ನ್ಯೂಟನ್ಸ್ ಲಾ ಏನು ಹೇಳುತ್ತೆ, ಯಾವುದೋ ಒಂದು ವಸ್ತು ಇರುವಂತಹ ಸ್ಥಿತಿಯಲ್ಲೇ ಇರುತ್ತೆ ಅಥವಾ ಚಲಿಸ್ತಾ ಇದ್ರೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ ಎಲ್ಲಿಯ ತನಕ ಹೊರಗಿನ ಸಂಪರ್ಕದಿಂದ ಅದಕ್ಕೆ ಅಡಚಣೆಗಳು ಉಂಟಾಗುವುದಿಲ್ಲವೋ ಅಲ್ಲಿಯ ತನಕ ಅದೇ ಸ್ಥಿತಿಯನ್ನು ಅದು ಕಂಟಿನ್ಯೂ ಮಾಡುತ್ತೆ, ಮೇಂಟೈನ್ ಮಾಡುತ್ತೆ ಅಂತ ಹೇಳಿ ಇದನ್ನು ನ್ಯೂಟನ್ ಸಿದ್ಧಾಂತ ಹೇಳೋದು. ವೈಜ್ಞಾನಿಕವಾಗಿ ಎಲ್ಲರೂ ಒಪ್ಪುವಂಥ ಒಂದು ಸಿದ್ಧಾಂತ. ಯಾವುದೇ ಒಂದು ಮಾಧ್ಯಮ ಇಲ್ಲದೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಅದಕ್ಕೆ ಮಾಧ್ಯಮ ಯಾವುದು? ಗಾಳಿ. ಗಾಳಿ ನನ್ನ ಬಾಯಿಂದ ಹೊರಹೊಮ್ಮಿದಂತಹ ಶಬ್ದಗಳನ್ನು ನಿಮ್ಮ ಕಿವಿಗೆ ಗಾಳಿಯ ಮುಖಾಂತರ ಮುಟ್ಟಿಸ್ತಾ ಇದೆ. ಅದು ಕಣ್ಣಿಗೆ ಅಗೋಚರವಾಗಿದೆ, ಆದರೆ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮ ಶಕ್ತಿ ಆ ಭ್ರೂಣಕ್ಕೆ ತಾಯಿಯ ಹೊಕ್ಕಳ ಬಳ್ಳಿಯ ಮೂಲಕ ಬಂದು ಆ ಒಂದು ಚೈತನ್ಯ ಆ ಭ್ರೂಣದಲ್ಲಿ ಸೇರಿಕೊಂಡು ನಂತರ ಆ ಒಂದು ಚಲನೆ ಏನು ಶುರುವಾಯಿತು, ಆ ಚಲನೆ ಆಗ ಶುರುವಾಗಿದ್ದು ಇವತ್ತಿನ ತನಕ ನಮ್ಮನ್ನು ಈ ಒಂದು ನಿಟ್ಟಿನಲ್ಲಿ ಕೂರಿಸಿದೆ, ಈ ಒಂದು ಸ್ಥಿತಿಯಲ್ಲಿ ಕೂರಿಸಿದೆ ಅಂದರೆ ಇಡೀ ಜೀವನವನ್ನು ನಮ್ಮ ಒಳಗಡೆ ಇರತಕ್ಕಂತಹ ಯಾವುದೋ ಒಂದು ಅಗೋಚರವಾಗಿರತಕ್ಕಂತಹ ಶಕ್ತಿ ಚೈತನ್ಯ, ಅದನ್ನೇ ಬೇರೆ ಬೇರೆ ವಿಧದಲ್ಲಿ ಆತ್ಮ ಶಕ್ತಿ ದೇವರು ಪರಮಾತ್ಮ ನೀವು ಏನಾದರೂ ಹೆಸರನ್ನು ಇಟ್ಟು ಕರೀರಿ, ಅದು ನಿಮ್ಮ ಒಂದು, ಅದರ ಬಗ್ಗೆ ನಾನು ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡಲ್ಲ. ಆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ, ನಿಮ್ಮನ್ನೇ ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಶಕ್ತಿ, ಆ ಚಲನೆಯನ್ನು ದೇಹದ ಒಳಭಾಗದಲ್ಲಿ ಏನು ಮಾಡ್ತಾ ಇದೆ, ಆ ಒಂದು ಶಕ್ತಿಯನ್ನು ನಾವು ಪ್ರಾಣ ಅಂತ ಕರಿಬೋದು. ಅಂದರೆ ನೀವು ಹೇಳೋದು, ನಾವು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಮಾತ್ರ ನಾವು ಉಸಿರಾಟ ಶುರು ಮಾಡಿಲ್ಲ ಅಥವಾ ನಮ್ಮದು ಜೀವ ಬಂದಿಲ್ಲ ಈ ದೇಹಕ್ಕೆ, ತಾಯಿಯ ಹೊಟ್ಟೆ ಒಳಗಡೆ ಇದ್ದಾಗಿಂದನೇ ನಮ್ಮ ಜೀವನ ಕ್ರಿಯೆ ಶುರು ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಹೌದು. ನೋಡಿ, ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ಪ್ರೆಗ್ನೆಂಟ್ ಹೆಂಗಸನ್ನ ಹೊಟ್ಟೆ ಮೇಲೆ ಡೋಪ್ಲರ್ ಮಿಷನ್ ಅನ್ನು ಉಪಯೋಗಿಸಿ ನೋಡಿಸಾಗ ಟಿವಿನಲ್ಲೆಲ್ಲ ಒಂದು ಮಗುವಿನ ಉಸಿರಾಟ ಚಲನೆ ಎಲ್ಲ ನೀವು ನೋಡ್ಬೋದಲ್ಲ, ಅದು ಹಲವಾರು ತಾಯಂದಿರಿಗೆ ಗೊತ್ತಿರತಕ್ಕಂಥ ಒಂದು ವಿಚಾರ. ಸೊ ಚಲನೆ ಮತ್ತು ಉಸಿರಾಟ ಬೆಳವಣಿಗೆ ಪ್ರತಿಯೊಂದು ಅಲ್ಲೇ ಆಗ್ತಾ ಇರುತ್ತೆ. ಆ ದೇಹದಿಂದ ತಾಯಿಯ ಗರ್ಭದಿಂದ ಹೊರಬಂದು ಆ ಸಂಪರ್ಕವನ್ನು ಕಡಿದುಕೊಂಡ ನಂತರ ಆ ಕ್ಷಣದಿಂದ ಅದರ ಒಂದು ಇಂಡಿವಿಜುವಲ್ ಲೈಫ್ ಸ್ವತಂತ್ರವಾಗಿ ಸ್ವತಂತ್ರ ಜೀವನ ಪ್ರಾರಂಭವಾಗುತ್ತೆ ವಿನಃ ಅಲ್ಲಿ ತನಕ ಅದು ಜೀವನವನ್ನು ಹೊಟ್ಟೆ ಒಳಗಡೆ ಸುರಕ್ಷಿತವಾಗಿ ಮಾಡ್ತಾ ಇತ್ತು. ಈಗ ಸ್ವಂತವಾಗಿ ಮಾಡೋದನ್ನ ಕಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಮಗು ಬಂತೆ ವಿನಃ ಜೀವನವನ್ನು ಅದು ಒಳಗಡೆನೆ ಶುರು ಮಾಡಿತ್ತು. ಈಗ ಆ ಶುರು ಮಾಡಿತ್ತು ಅಂದರೆ ಕರಳು ಬಳ್ಳಿಯಿಂದ ತುಂಡರಿಸಿಕೊಂಡು ಸ್ವತಂತ್ರಕ್ಕೆ ಬಂದಾಗ ಪ್ರಪ್ರಥಮವಾಗಿ ಮಾಡುವಂತಹ ಕೆಲಸ ಉಸಿರಾಟ. ಆ ಮಗು ಉಸಿರಾಟವನ್ನು ಸರಿಯಾಗಿ ಆಡದೇ ಇದ್ರೆ ಗಮನಿಸಿರಬಹುದು, ಕಾಲುಗಳನ್ನು ಮೇಲುಗಡೆ ಹಿಡಿದು ಪುಷ್ಟದ ಮೇಲೆ ನಾಲ್ಕು ಕೊಟ್ಟು ಆ ಉಸಿರಾಟವನ್ನು ಸರಾಗವಾಗಿ ಆಗುವಂತೆ ಆ ಮಗುವನ್ನು ಫಸ್ಟು ಅಳಿಸೋದೇ ಡಾಕ್ಟರ್ ಕೆಲಸ. ಅಂದರೆ ಆ ಅಳುವಿನ ಮೂಲಕ ಉಸಿರಾಟದ ವೇಗದಲ್ಲಿ ಒಂದು ಕ್ರಮಬದ್ಧತೆ ಬಂದು ಅದು ಸಹಜ ಸ್ಥಿತಿಗೆ ಜೀವನವನ್ನು ನಡೆಸೋಕ್ಕೆ ಆ ಮಗು ಬರುತ್ತೆ ಅಂತಕ್ಕಂಥದ್ದು ಉದ್ದೇಶ. ಈಗ ಪ್ರಾಣಾಯಾಮದ ವಿಚಾರದಲ್ಲಿ ಆ ಒಂದು ಶಕ್ತಿಯ ಆಯಾಮ, ಪ್ರಾಣದ ಆಯಾಮ ಎಲ್ಲೆಲ್ಲಿ ಹೋಗ್ತಾ ಇರಬೇಕು, ಪ್ರಾಣಾಯಾಮ ಪ್ರಾಣದ ಎಲ್ಲೆಲ್ಲಿ ಮೂವ್ ಆಗ್ತಾ ಇರಬೇಕು ಅಂದರೆ ಆಯುರ್ವೇದ ಮತ್ತು ಯೋಗಶಾಸ್ತ್ರದ ಒಂದು ಆಧಾರದ ಮೇಲೆ ಮಾತಾಡೋದಾದರೆ ದೇಹದಲ್ಲಿ 72,000 ನಾಡಿಗಳಿದೆ. ನಾಡಿಗಳು ಅಂದ್ರೆ ಏನು? ಜಂಕ್ಷನ್ ಆಫ್ ನರ್ವ್ಸ್ ಆರ್ ಕಾಲ್ಡ್ ನಾಡೀಸ್. ನೋಡಿ, ಈ ಕೈನಲ್ಲಿ ನೋಡಿಕೊಂಡ್ರೆ ಸಹಜವಾಗಿ ಇಲ್ಲಿಂದ ಒಂದು ನರ ಬಂತು, ಇಲ್ಲಿಂದ ಒಂದು ನರ ಬಂತು, ಎರಡು ಸಂಧಿಸುವಂತಹ ಜಾಗ ಏನಿದೆ ಇದು ಒಂದು ನಾಡಿ. ಈ ತರ 72,000 ನಾಡಿಗಳಿದೆ. ನರಗಳು ಕೂಡುವಂತಹ ಜಾಗವನ್ನ ನಾಡಿಗಳು, ನರಗಳ ಕೂಡುವಂತಹ ಜಾಗವನ್ನ ನಾಡಿ ಅಂತೀವಿ. ಅಂತಹ ನಾಡಿಗಳು ದೇಹದ ಹಲವಾರು ಭಾಗದಲ್ಲಿ ಬೇಕಾದಷ್ಟು ನಾಡಿಗಳು ಒಂದಕ್ಕೊಂದು ಜೋಡಣೆಯಾಗಿ ಯಾವುದೋ ಒಂದು ರೀತಿಯ ರಸಗಳ ಉತ್ಪಾದನೆಯನ್ನು ಮಾಡ್ತಾ ಇರುತ್ತೆ. ಆ ರಸಗಳ ಉತ್ಪಾದನೆಯನ್ನು ನಾವು ವೈಜ್ಞಾನಿಕವಾಗಿ ಹಾರ್ಮೋನುಗಳು ಅಂತಕ್ಕಂಥ ಹೆಸರನ್ನು ಕರಿತೇವೆ. ಆ ಹಾರ್ಮೋನುಗಳ ಉತ್ಪಾದನೆ ಸಮತೋಲನವಾಗಿ ದೇಹದಲ್ಲಿ ಆಗ್ತಾ ಇದ್ದು
ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳನ್ನು ಅದರ ಆರೋಗ್ಯವನ್ನು ಸುರಕ್ಷಿತವಾಗಿ ಇಲ್ಲಿ ತನಕ ನೋಡಿಕೊಳ್ಳುತ್ತೆ, ಅಲ್ಲಿಯ ತನಕ ನಾವು ಆರೋಗ್ಯವಾಗಿರ್ತೇವೆ. ಹಾರ್ಮೋನುಗಳ ಉತ್ಪಾದನೆಯಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಮಾತ್ರ ಆ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲ್ಲ, ಅದನ್ನು ಯಾವುದೋ ಒಂದು ಕಾಯಿಲೆಗೆ ನಾವು ಹೆಸರಿಸಿ ಅದನ್ನು ಚಿಕಿತ್ಸೆ ಪಡ್ಕೊಂಡು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ, ಸಾಧಾರಣವಾಗಿ ಮೊದಲನೇದು ಎರಡನೇದು ಸಂಚಿಕೆಯಲ್ಲಿ ನಾನು ಈ ವಿಚಾರವಾಗಿ ಮಾತಾಡಿದ್ದೇನೆ, ರೋಗಗಳು ಬರತಕ್ಕಂಥದ್ದನ್ನು ಗುಣಪಡಿಸಿಕೊಳ್ಳೋದಕ್ಕೆ ಯಾವ ಮಾತ್ರೆ ಔಷಧಿಗಳಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿರತಕ್ಕಂಥದ್ದು ಔಷಧಿಯಲ್ಲಿ ಇರತಕ್ಕಂತಹ ರಾಸಾಯನಿಕ ಸಂಯುಕ್ತ ಆ ಒಂದು ನಿರ್ನಾಳ ಗ್ರಂಥಿಗಳನ್ನು ಪ್ರಚೋದನೆಗೊಳಿಸಿ ನಿರ್ನಾಳ ಗ್ರಂಥಿಗಳಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಹಾರ್ಮೋನುಗಳು ಸರಿಯಾಗಿ ಆಗುವಂತೆ ಮಾಡುವ ಕೆಲಸವನ್ನು ಮಾಡುತ್ತೆ. ನಿರ್ನಾಳ ಗ್ರಂಥಿಗಳೇ ಹಾರ್ಮೋನುಗಳನ್ನು ಸರಿಯಾಗಿ ಉತ್ಪಾದನೆ ಮಾಡಿದಾಗ ನಾವು ರೋಗ ಮುಕ್ತರಾಗ್ತೇವೆ ವಿನಃ ಅದರ ಕ್ರೆಡಿಟ್ಟು ಸಂಭಾವನೆ ಎಲ್ಲರೂ ಮಾತ್ರ ಅದರ ಹಿಂದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಹೋಗುತ್ತೆ. ಆದರೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಮ್ಮ ದೇಹ, ನಮ್ಮ ದೇಹದ ನಿರ್ನಾಳ ಗ್ರಂಥಿಗಳು ಮಾತ್ರ. ಇಷ್ಟು ವಿಚಾರವನ್ನು ಮೂಲಭೂತವಾಗಿಟ್ಟುಕೊಂಡು ಪ್ರಾಣಾಯಾಮದ ಮುಖೇನ ನಾವು ಏನನ್ನೆಲ್ಲ ಮಾಡಬಹುದು ಅಂದರೆ, ಯೋಗಾಭ್ಯಾಸದಲ್ಲಿ ನೀವು ಯಾವ ಒಂದು ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವೋ ಕನಿಷ್ಠ ಅದಕ್ಕಿಂತ 10 ಪಟ್ಟು ಹೆಚ್ಚು ಶಕ್ತಿಯನ್ನು ನೀವು ಪ್ರಾಣಾಯಾಮದಲ್ಲಿ ಖಂಡಿತ ಪಡಿಬಹುದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂತಹ ಒಂದು ಸಾಧನೆ ಪ್ರಾಣಾಯಾಮದಲ್ಲಿ. ಆಸನಗಳನ್ನು ಮಾಡೋದಕ್ಕಿಂತ ಈಗ ಆಸನಗಳು ಮಾಡಕ್ಕೆ ಹೋದರೆ ಕೆಲವೊಂದು ಆಸನಗಳು ನಮಗೆ ಆಗತ್ತೆ, ಕೆಲವೊಂದು ಆಸನಗಳು ಆಗಲ್ಲ, ಈ ಥರ ಸಂಭವಗಳು ಹೆಚ್ಚೇ ಇದಿರುತ್ತೆ. ಹಾಗಾಗಿ ಅದಕ್ಕಿಂತ ಉಸಿರಾಟ ಕ್ರಿಯೆಯಲ್ಲಿ ಹೊಂದಿಸ್ಕೊಳ್ಳೋದಾದ್ರೆ ಎಲ್ಲರೂ ಎಲ್ಲ ಸಮಯದಲ್ಲೂ ಮಾಡಬಹುದಾದಂತಹ ಕ್ರಿಯೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಯಾಕೆ ಅಂದರೆ ನೋಡಿ, ಆಸನಗಳಲ್ಲಿ ನೀವು ಯಾವುದೋ ಒಂದು ನಿರ್ದಿಷ್ಟ ರೀತಿಯಲ್ಲಿ ದೇಹವನ್ನು ಬಗ್ಗಿಸಿ ಒಂದು ಆಕಾರವನ್ನು ಮೂಡಿಸಿ ನೀವು ಅದೊಂದು ಸ್ಥಿತಿಯಲ್ಲಿ ಇರಬೇಕು. ಆಸನಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವ್ಯಾಖ್ಯಾನ ಏನು? ಸ್ಥಿರ ಸುಖ ಆಸನಂ. ದೇಹ ಸ್ಥಿರವಾಗಿರಬೇಕು, ಆ ಸ್ಥಿರವಾಗಿರತಕ್ಕಂತಹ ದೇಹ ಮನಸ್ಸಿಗೆ ಸುಖವನ್ನು ಮುದವನ್ನು ಕೊಡಬೇಕು. ಆ ಒಂದು ಸ್ಥಿತಿಯಲ್ಲಿ ನೀವು ಎಷ್ಟು ಕಾಲ ಇರ್ತೀರೋ ಅಷ್ಟು ಕಾಲ ಅದಕ್ಕೆ ಒಂದು ಆಸನಕ್ಕೆ ಒಂದು ಹೆಸರನ್ನು ಇಟ್ಟು ಆ ಆಸನವನ್ನು ನಾವು ಅನುಭವಿಸ್ತೀವಿ, ಅದು ಆಸನ. ಆದರೆ ಅದಕ್ಕೆ ನೀವು ನಾನಾ ವಿಧದ ಪ್ರಯತ್ನಗಳನ್ನು ಮಾಡಬೇಕು. ಸಾಧಾರಣವಾಗಿ ಎಲ್ಲ ಆಸನನು ಎಲ್ಲರಿಗೂ ಮಾಡಲಿಕ್ಕೆ ಕಷ್ಟ ಸಾಧ್ಯ, ಅಭ್ಯಾಸ ಬೇಕು. ಅಭ್ಯಾಸ ಬೇಕು. ಪ್ರಾಣಾಯಾಮಕ್ಕೆ ಅಭ್ಯಾಸ ಹೆಚ್ಚು ಬೇಡ. ಏಕೆಂದರೆ ನಮ್ಗೆ ಉಸಿರಾಡೋದು ತಾಯಿಯಿಂದ ಬೇರ್ಪಟ್ಟ ತಕ್ಷಣದಿಂದನೇ ನಾವು ಉಸಿರಾಡಲು ಶುರು ಮಾಡಿದ್ವಿ. ಪ್ರಪ್ರಥಮವಾಗಿ ನಾವು ಶುರು ಮಾಡಿದ್ದೇ ಉಸಿರಾಡತಕ್ಕಂಥದ್ದು, ಪ್ರಾಣಾಯಾಮ ಅಲ್ಲಿಂದಲೇ ಶುರುವಾಗಿರೋದ್ರಿಂದ ಅದು ಪ್ರಕೃತಿ ಸಹಜವಾಗಿ ನಮಗೆ ದಕ್ಕಿದೆ, ಒಗ್ಗಿ ಬಂದಿದೆ. ಹಾಗಾಗಿ ಪ್ರಾಣಾಯಾಮ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು, ದೇಹಕ್ಕೆ ಚೆನ್ನಾಗಿ ಒಗ್ಗಂಡಿರೋದು. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಾದ್ರೆ ದೇಹ ಮೊದಲು ಒಂದು ಸ್ವಲ್ಪ ಆಂತರಿಕವಾಗಿ ಉಷ್ಣತೆಯನ್ನು ಪಡೆದಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹೇಗೋ ಇರುತ್ತೋ ಹಾಗೆ ಹಾಗೆ ಕೂತ್ಕೊಂಡ್ಬಿಟ್ಟು ಸ್ವೆಟರ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಚಳಿಗಾಲ ಅಂತಂದ್ಬಿಟ್ಟು ಆ ಥರ ಮಾಡಿ ಕೂತ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ದೇಹ ಚಟುವಟಿಕೆಯಿಂದ ಕೂಡಿರಬೇಕು. ಮುಖ ಈಗ ತೊಳೆದು ಸ್ನಾನ ಮಾಡಿದರೆ ಇನ್ನೂ ತುಂಬ ಸಂತೋಷ, ಒಳ್ಳೆಯದು. ಕನಿಷ್ಠ ಪಕ್ಷ ಹಲ್ಲುಜ್ಜಿ ಮುಖ ತೊಳೆದು ಸಹಜವಾಗಿರ್ತಕ್ಕಂತಹ ಉಡುಪುಗಳನ್ನು ಧರಿಸಿ ಫ್ರೀ ಆಗಿರಬೇಕು. ಉಸಿರಾಟಕ್ಕೆ ತೊಂದರೆಯಾಗದಂತಹ ಉಡುಪುಗಳನ್ನು ಧರಿಸಿ ಗಾಳಿ ಬೆಳಕು ಚೆನ್ನಾಗಿರುವಂತಹ ಜಾಗದಲ್ಲಿ ನಿರ್ದಿಷ್ಟವಾದ ಒಂದು ಆಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಇದು ಮೂಲಭೂತವಾಗಿ ಪ್ರಾಣಾಯಾಮಕ್ಕೆ ಬೇಕಾಗಿರತಕ್ಕಂಥ ಒಂದು ತಯಾರಿ. ಅಂದರೆ ನೀವು ಹೇಳೋದು ಹಿಂದೆ ಮುದ್ರೆಗಳನ್ನು ಯಾವ ಸಮಯದಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಇಲ್ಲಿ ನೀವು ಹೇಳ್ತಾ ಇರೋದು ಏನಂದರೆ, ಪ್ರಾಣಾಯಾಮ ಮಾಡಬೇಕಾದ್ರೆ ಬಾಡಿ ಸ್ವಲ್ಪ ವಾರ್ಮ್ಅಪ್ ಆಗಿರಬೇಕು, ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ರಿ. ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನೋದು ಒಂದು, ಜೊತೆಗೆ ಪ್ರಾಣಾಯಾಮವನ್ನು ಯಾವಾಗ ಯಾವಾಗಲೂ ಮಾಡೋದು ಬರಲ್ಲ ಇಲ್ಲ, ಖಾಲಿ ಹೊಟ್ಟೆಯಲ್ಲಿ ಅಥವಾ ಅರ್ಧ ಹೊಟ್ಟೆಯಲ್ಲಿ ಅಭ್ಯಾಸವನ್ನು ಮಾಡಬೇಕು. ಬೇರೆ ರೀತಿಯಲ್ಲಿ ಹೇಳೋದಾದರೆ, ಆಹಾರ ಸೇವನೆಯ 2 ಗಂಟೆಗಳ ನಂತರ ಪ್ರಾಣಾಯಾಮವನ್ನು ಮಾಡತಕ್ಕಂಥದ್ದು ಸೂಕ್ತ. ಪ್ರಾಣಾಯಾಮ ಮಾಡಿದ ತಕ್ಷಣ ಆಹಾರ ಸೇವನೆ ಮಾಡದೇ ಆಗಲಿ ಅಥವಾ ಆಹಾರ ಸೇವನೆ ಮಾಡಿದ ತಕ್ಷಣ ಪ್ರಾಣಾಯಾಮ ಮಾಡದೇ ಆಗಲಿ ನಿಷಿದ್ಧ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟನ್ನು ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಕೂಡೋದಾದರೆ, ಈಗಾಗಲೇ ಹೇಳಿದ ಹಾಗೆ ಉಸಿರನ್ನು ನಾವು ನಿಗದಿತ ಪ್ರಮಾಣದಲ್ಲಿ ಆಂತರಿಕವಾಗಿ ಚಲನೆಯನ್ನು ಮಾಡುತ್ತಾ ಆ ಪ್ರಾಣಶಕ್ತಿಯನ್ನು
ನಾವು ನಿರ್ದಿಷ್ಟವಾಗಿ ಗುರಿಯನ್ನು ಇಟ್ಟಂತಹ ಸ್ಥಳಗಳಿಗೆ ನಾಡಿಗಳಿಗೆ ಕಳಿಸುವ ಮುಖಾಂತರ ಆಂತರಿಕವಾಗಿ ಇರುವಂತಹ ತೊಂದರೆಯನ್ನು ನಿವಾರಣೆ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯುವಂತಹ ಪದ್ಧತಿ ಸರಳವಾಗಿ ಹೇಳೋದಾದರೆ ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ಡ್ ವೇ ಆಫ್ ಬ್ರೀತಿಂಗ್ ಇಸ್ ಪ್ರಾಣಾಯಾಮ ಸಿಂಪಲ್ ಆಗಿದೆ ಕ್ರಮಬದ್ಧವಾದ ಉಸಿರಾಟ ಅಂದ್ರೆ ನಾವು ಹುಟ್ಟದಾಗಿಂದನೇ ಉಸಿರಾಟ ಆಡ್ತಾ ಇರ್ತೀವಿ ಯಾವಾಗ ದೇಹದೊಳಗಡೆ ಉಸಿರನ್ನ ತಗೊಳ್ತೀವಿ ಯಾವಾಗ ಆಚೆ ಬಿಡ್ತೀವಿ ಅನ್ನೋದು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಸೊ ಇಲ್ಲಿ ಏನಂತಂದ್ರೆ ನೀವು ಹೇಳ್ತಾ ಇರೋದು ಅದನ್ನ ಗಮನಿಸ್ಕೊಂಡು ಯಾವಾಗ ಉಸಿರನ್ನ ತಗೋಬೇಕು ಯಾವಾಗ ಹೊರ ಬಿಡಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಂದ್ರೆ ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ಉಸಿರನ್ನ ಹಿಡಿದಿಟ್ಕೊಂಡಂತದ್ದು ಪ್ರತಿಯೊಂದು ಒಂದೊಂದು ಕ್ಷಣವು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ ನಿಮ್ಮ ನಿರ್ದೇಶನದಂತೆಯೇ ಕೆಲಸ ಮಾಡುತ್ತೆ ವಿನಃ ನೀವು ಈಗ ನಾನು ಮಾತಾಡ್ತಾ ಇದ್ದೇನೆ ಉಸಿರಾಡ್ತಾ ಇದ್ದೇನೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಉಸಿರಾಡ್ತಾ ಇದ್ದೀರಾ ಇದು ಉಸಿರಾಟದ ಕ್ರಿಯೆ ಉಸಿರಾಟದ ಕ್ರಿಯೆಗೂ ಪ್ರಾಣಾಯಾಮಕ್ಕೂ ತುಂಬ ವ್ಯತ್ಯಾಸ ಇದೆ ಉಸಿರಾಟದ ಕ್ರಿಯೆ ತನಗೆ ತಾನೇ ಆಗುವಂತಹ ಒಂದು ಪ್ರಕ್ರಿಯೆ ಪ್ರಾಣಾಯಾಮ ಹಾಗಲ್ಲ ಪ್ರಾಣಾಯಾಮದಲ್ಲೂ ಉಸಿರಾಟದ ಏರಿಳಿತವೇ ಇದ್ದರೂ ಪ್ರಾಣಾಯಾಮದಲ್ಲಿ ಉಸಿರನ್ನು ತಗೊಳ್ತಾ ಇರೋದು ಬಿಡ್ತಾ ಇರೋದು ಹಿಡಿದಿಟ್ಕೊಂಡಿರೋದು ಹಿಡಿದಿರ್ತಕ್ಕಂಥ ಒಂದು ಪ್ರಾಣಶಕ್ತಿಯನ್ನು ನಿರ್ದಿಷ್ಟ ಜಾಗಕ್ಕೆ ಕಳಿಸೋದು ವಾಪಸ್ ತಗೊಳ್ಳೋದು ಪ್ರತಿಯೊಂದು ನಿಮ್ಮ ನಿರ್ದೇಶನದಂತೆ ಆಗುತ್ತೆ ಅಥವಾ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಸಹಜವಾಗಿ ಅಂದರೆ ಯಾವ ರೀತಿಯಲ್ಲಿ ಹೇಳ್ಬೋದು ಅಂದರೆ ಐಚ್ಛಿಕ ಅಂಗಗಳು ಅನೈಶ್ಚಿಕ ಅಂಗಗಳು ಅಂತ ಎರಡು ರೀತಿಯ ಒಂದು ಅಂಗಾಂಗಗಳನ್ನು ನಾವು ಹೊಂದಿದ್ದೇವೆ ಐಶ್ಚಿಕ ಅಂಗಗಳು ಅಂದರೆ ಈಗ ಕೈ ನಾನು ಕೈ ಎತ್ತಬೇಕು ಅಂತ ನಾನು ಮನಸ್ಸು ಮಾಡಿದ್ರೆ ಕೈಯನ್ನು ಎತ್ತಬಹುದು ಇಳಿಸ್ಬೇಕು ಅಂದರೆ ಇಳಿಸ್ಬೋದು ಬೆರಳು ಮಡಿಸ್ಬೇಕು ಮಡಿಸ್ಬೋದು ಇಲ್ಲ ಅಂದರೆ ಇಲ್ಲ ಇದು ನಮ್ಮ ಮನಸ್ಸಿನ ನಿರ್ದೇಶನದಂತೆ ಆಗುವಂತಹ ಅಂಗಗಳು ಐಶ್ಚಿಕ ಅಂಗಗಳು ಅನೈಶ್ಚಿಕ ಅಂಗಗಳು ಅಂದರೆ ಯಾವುದು ನಾವು ಇಷ್ಟಪಟ್ಟರೂ ಮೂವ್ ಮಾಡೋಕ್ಕಾಗದೇ ಇರುವಂತಹ ಅಂಗಗಳು ಅಂಗಗಳು ಉದಾಹರಣೆಗೆ ಈ ಹೃದಯದ ಬಡಿತ ನನಗೆ ಯಾಕೋ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ ಹೃದಯವೇ ನೀನು ನಿಂತು ಹೋಗು ನಿಂತು ಹೋಗುತ್ತಾ ಇಲ್ಲ ಆ ಥರ ನಿಂತು ಹೋಗೋದಿದ್ದರೆ ಇಷ್ಟೊತ್ತಿಗೆ ಜನಸಂಖ್ಯೆ ಆಲ್ಮೋಸ್ಟ್ ಶೂನ್ಯ ಆಗಿರ್ತಾ ಇತ್ತು ಏನಕ್ಕೆ ಅಂದರೆ ಪ್ರತಿನಿತ್ಯದ ಯಾಂತ್ರಿಕ ಜೀವನದಲ್ಲಿ ಎಲ್ಲರಿಗೂ ಏನಾದ್ರೂ ಒಂದು ಬೇಸರ ಆಗ್ತಾನೆ ಇರುತ್ತೆ ಅವರು ಅಯ್ಯೋ ಇದಕ್ಕೆ ಇರೋಕ್ಕಿಂತ ಸಾಯದೇ ಒಳ್ಳೆಯದು ಅಂತ ನೂರಾರು ಸರಿ ಅಂದ್ಕೊಂಡಿರ್ತಾರೆ ಹಾಗೆ ಅಂದ್ಕೊಂಡಾಗಲೇ ಎದೆ ಮೇಲೆ ಕೈ ಇಟ್ಟು ನಿಂತು ಹೋಗೋದ್ರೆ ನಿಂತು ಹೋಗುತ್ತಾ ಇಲ್ಲ ಅದೇ ರೀತಿ ಜೀರ್ಣಾಂಗ ಏನೋ ಬೈ ಮಿಸ್ಟೇಕ್ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ನೀನು ಅದನ್ನು ಅರ್ಥ ಮಾಡಿಕೊಂಡು ಜೀರ್ಣ ಮಾಡು ಅಂತ ಹೇಳಿದ್ರೆ ಅದೇನು ಜಾಸ್ತಿ ಮಾಡಲ್ಲ ಅಥವಾ ಮಾಡಬೇಡ ಅಂತ ಹೇಳಿದ್ರೆ ಕಡಿಮೆ ಮಾಡಲ್ಲ ಈ ರೀತಿಯ ರಕ್ತ ಪರಿಚಲನೆ ತಾನಾಗೇ ಆಗುತ್ತೆ ಉಸಿರಾಟ ತಾನಾಗೇ ಆಗುತ್ತೆ ಈ ರೀತಿಯಾಗಿ ಆಂತರಿಕವಾಗಿ ನಮ್ಮ ನಿರ್ದೇಶನವನ್ನು ನಿರೀಕ್ಷಿಸದೆ ಅಥವಾ ಕೇಳದೆ ಏನು ಆ ಒಂದು ಪ್ರಕೃತಿ ಭಗವಂತ ಅಂತ ಏನು ಹೇಳ್ತೀವೋ ಆ ಒಂದು ಸೃಷ್ಟಿ ಏನಾಗಿದೆ ಆ ಕ್ರಿಯೆಗೆ ಸ್ಪಂದಿಸುತ್ತಾ ತನಗೆ ತಾನೇ ಮಾಡಿಕೊಳ್ಳುವಂಥ ಅಂಗಾಂಗಗಳಿದೆ ಅವೆಲ್ಲ ಅನೈಶ್ಚಿಕ ಅಂಗಗಳು ಅಂತಹ ಅಂಗಗಳಲ್ಲಿ ಉಸಿರಾಟದ ಅಂಗಾಂಗವು ಸಹ ಒಂದು ಹೌದಾ ಆ ಉಸಿರಾಟದ ಅಂಗಾಂಗವನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಣಾಯಾಮದ ಹೆಸರಿನಲ್ಲಿ ಅದನ್ನು ನಮ್ಮ ಹತೋಟಿಗೆ ತೆಗೆದುಕೊಂಡು ನಮ್ಮ ನಿರ್ದೇಶನದಂತೆ ಕೆಲಕಾಲ ಕೆಲಸ ಮಾಡುವಂತಹ ಸ್ಥಿತಿಗೆ ತಂದಿದ್ದೇ ಆದರೆ ಅದು ಪ್ರಾಣಾಯಾಮ ಅಂದರೆ ಇಲ್ಲಿ ನಾವು ಅನೈಶ್ಚಿಕಾನ ಐಚ್ಛಿಕವಾಗಿ ಪರಿವರ್ತನೆ ಮಾಡೋದಕ್ಕೆ ಸ್ವಲ್ಪ ಮಟ್ಟಿನ ಪ್ರಯತ್ನ ಕೆಲವು ಸಮಯಕ್ಕೆ ಮಾತ್ರ ಕೆಲವು ಸಮಯಕ್ಕೆ ಮಾತ್ರ ಅಂದರೆ ಈಗಾಗಲೇ ಮಾತಾಡ್ತಾ ಇರೋ ಥರನೇ ಪ್ರಾಣಾಯಾಮಕ್ಕೆ ನಾವು ಎಷ್ಟೊಂದು ವಿಧವಾದ ವಿಶ್ಲೇಷಣೆಗಳನ್ನ ಕೊಟ್ವಿ ಅಂದರೆ ಪ್ರಾಣಾಯಾಮ ಅಂತಕ್ಕಂಥದ್ದು ಆ ಒಂದು ಶಕ್ತಿ ಪ್ರಾಣಶಕ್ತಿ ವಿವರಣೆಗೆ ನಿಲುಕದ್ದು ನಮ್ಮ ಮಾತಿನ ಪದಪುಂಜಕ್ಕಿಂತ ಅದ್ಭುತವಾದ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಹೀಗೆ ನಾವು ಅದನ್ನು ವರ್ಣನೆ ಮಾಡಬಹುದೇ ಹೊರತು ನಿರ್ದಿಷ್ಟವಾಗಿ ಇದೇ ಪ್ರಾಣ ಇದೇ ಹೀಗೆ ಅಂತ ಹೇಳಕ್ಕೆ ಬರಲ್ಲ ಅಂತಹ ಒಂದು ಅದ್ಭುತವಾದ ನಿಯಂತ್ರಕ ಶಕ್ತಿ ಪ್ರಾಣ ಇಷ್ಟನ್ನು ನಾವು ಆಧಾರವಾಗಿಟ್ಟುಕೊಂಡು ಆ ಪ್ರಾಣವನ್ನು ಮೂಮೆಂಟ್ ಮಾಡಬೇಕು ಅಂದರೆ ಹೇಗೆ ಮಾಡ್ತೀವಿ ಇಲ್ಲ ಮೂಗಿಂದ ಉಸಿರಾಡ್ತೀವಿ ಇಲ್ಲ ಬಾಯಿಂದ ಉಸಿರಾಡ್ತೀವಿ ಯಾವ ಪ್ರಾಣಾಯಾಮವನ್ನು ಬಾಯಿಯ ಮುಖಾಂತರ ಮಾಡಬೇಕು ಯಾವ ಪ್ರಾಣಾಯಾಮವನ್ನು ಮೂಗಿನ ಮುಖಾಂತರ ಮಾಡಬೇಕು ಅನ್ನೋದು ಆಯಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈಗ ಮೂರು ಪದಗಳನ್ನು ನಾವು ಬಳಸ್ತಾ ಇರ್ತೀವಿ ಪ್ರಾಣಾಯಾಮದಲ್ಲಿ ಮೊದಲನೇದಾಗಿ ಪೂರಕ ಎರಡನೆಯದು ರೇಚಕ ಮೂರನೆಯದು ಕುಂಭಕ ಪೂರಕ ರೇಚಕ ಕುಂಭಕ ಸುಲಭ ಆಗಿರತಕ್ಕಂಥ ಪದಗಳು ಪೂರಕ ಅಂದರೆ ಏನು ಉಸಿರನ್ನು ಹೊರಗಿನಿಂದ ಒಳಗೆ ತೆಗೆದುಕೊಳ್ಳತಕ್ಕಂಥದ್ದನ್ನು ಪೂರಕ ಅಂತೀವಿ ಇನ್ಹೇಲ್ ಇನ್ಹೇಲಿಂಗ್ ಇನ್ಹೇಲಿಂಗ್ ಇಸ್ ಪೂರಕ
ಒಳಗೆ ತಗೊಳ್ಳೋದು ಪೂರಕ. ರೇಚಕ ಅಂದರೆ ಉಸಿರನ್ನು ಒಳಗಿನಿಂದ ಹೊರಗೆ ಬಿಡತಕ್ಕಂಥದ್ದು ರೇಚಕ. ಬಾಹ್ಯವಾಗಿ ಹೊರಗಡೆ ಬಿಡುವಂಥದ್ದು, ಒಳಗಿನಿಂದ ಆಚೆ ಬಿಡ, ಎಕ್ಸೇಲ್ ಅಂತ ಹೇಳ್ತೀವಿ. ಇನ್ಹೇಲ್ ಎಕ್ಸೇಲ್. ಕುಂಭಕ ಅಂದರೆ ಉಸಿರಾಟವನ್ನು ಸ್ಥಗಿತಗೊಳಿಸ್ತಕ್ಕಂಥದ್ದು. ಉಸಿರಾಟವನ್ನು ಎರಡು ರೀತಿಯಲ್ಲಿ ನಾವು ಸ್ಥಗಿತಗೊಳಿಸ್ಬೋದು. ಯಾವ ರೀತಿಯಲ್ಲಿ? ಒಂದು ಸಾರಿ ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರಾಟವನ್ನು ಸ್ಥಗಿತಗೊಳಿಸ್ತಕ್ಕಂಥದ್ದು ಒಂದು ವಿಧಾನ. ಉಸಿರನ್ನು ಒಳಗಿನಿಂದ ಹೊರಗೆ ಬಿಟ್ಟು ಪುನಃ ಒಳಗೆ ತೆಗೆದುಕೊಳ್ಳದೆ ಸ್ಥಗಿತಗೊಳಿಸ್ತಕ್ಕಂಥದ್ದು ಎರಡನೇ ವಿಧಾನ. ಮೂರನೇ ವಿಧಾನ ಇಲ್ವಾ? ಉಸಿರು ತಗೊಂಡು ಉಸಿರು ಕಟ್ಟಬೇಕು, ಇಲ್ಲ ಉಸಿರನ್ನು ಹೊರಗೆ ಬಿಟ್ಟು ಉಸಿರು ಕಟ್ಟಬೇಕು, ಎರಡೇ ವಿಧಾನ. ಪೂರಕ ಅಂದರೆ ಉಸಿರು ತಗೊಳ್ಳೋದು. ಪೂರಕದ ಮೂಲಕ ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರಾಟವನ್ನು ನೀವು ಸ್ಥಗಿತಗೊಳಿಸಿದ್ದೇ ಆದರೆ ಅದನ್ನು ಅಂತಃಕುಂಭಕ ಅಂತ ಕರಿತೀವಿ. ಅಂದ್ರೆ ಉಸಿರನ್ನ ಒಳಗೆ ತಗೊಂಡಿರೋದ್ರಿಂದ, ಆಂತರಿಕವಾಗಿ ಉಸಿರು ಇರೋದ್ರಿಂದ ಅದನ್ನ ಅಂತಃಕುಂಭಕ. ಒಳಗಡೆ ಉಸಿರಿರುತ್ತೆ, ಹೊರಗೆ ಬಿಟ್ಟಿರಲ್ಲ. ಬಾಹ್ಯ ಕುಂಭಕ ಅಂದ್ರೆ ಒಳಗಿರುವ ಉಸಿರನ್ನ ಹೊರಗೆ ಬಿಟ್ಬಿಡೋದು, ಒಳಗೆ ತಗೊಳ್ಳಲ್ಲ. ಹೊರಗಡೆ ಬಿಟ್ಟ ನಂತರ ಮತ್ತೆ ಒಳಗಡೆ ಉಸಿರನ್ನ ತಗೋಬಾರದು ಅಲ್ಲ, ರೇಚಕ ಮಾಡಿ ನಂತರ ಪೂರಕ ಮಾಡಬಾರದು, ಹಾಗೆ ಇರಬೇಕು, ಹಾಗೆ ಇರತಕ್ಕಂಥದ್ದು ಅದು ಬಾಹ್ಯ ಕುಂಭಕ. ಅಂತಃಕುಂಭಕ, ಬಾಹ್ಯ ಕುಂಭಕ, ಈ ಇಷ್ಟನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಮುಂದೆ ಯಾವ ಯಾವ ಕಾಯಿಲೆಗಳಿಗೆ ಯಾವ ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದು ಏನನ್ನೇ ನಾನು ವಿವರಣೆ ಕೊಡ್ತಾ ಹೋದ್ರೂ ನಿಮಗೆ ಸಹಜವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು, ರೇಚಕ ಅಂದರೆ ಉಸಿರನ್ನು ಹೊರಗೆ ಬಿಡತಕ್ಕಂಥದ್ದು, ಕುಂಭಕ ಅಂದರೆ ಉಸಿರಾಟವನ್ನು ಸ್ಥಗಿತಗೊಳಿಸ್ತಕ್ಕಂಥದ್ದು. ಅಂತ ಕುಂಭಕ ಅಂದರೆ ಪೂರಕದ ಮೂಲಕ ಉಸಿರನ್ನು ಒಳಗೆ ತಗೊಂಡಿರ್ತೀರಾ, ಹೊರಕ್ಕೆ ಬಿಡಲ್ಲ. ಬಾಹ್ಯ ಕುಂಭಕ ಅಂದರೆ ರೇಚಕದ ಮೂಲಕ ಹೊರಗೆ ಬಿಟ್ಟಿರ್ತೀರ, ಒಳಗೆ ತಗೊಳ್ಳಲ್ಲ. ಪೂರಕ, ರೇಚಕ, ಕುಂಭಕ, ಅಂತಃಕುಂಭಕ, ಬಾಹ್ಯ ಕುಂಭಕ, ಐದು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಂತರ ಪ್ರಾಣಾಯಾಮ ಮಾಡಲಿಕ್ಕೆ, ಅಭ್ಯಾಸ ಮಾಡೋದಕ್ಕೆ ನೀವು ಪ್ರಾರಂಭವನ್ನು ಮಾಡಬಹುದು. ಆವಾಗ ಪದ ಬಳಕೆಯಲ್ಲಿ ಯಾವುದೇ ಗೊಂದಲಗಳು ಇರಲ್ಲ. ಈಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಕ್ಕೆ ಕುಳಿತಿದ್ದೀರ. ಪ್ರಪ್ರಥಮವಾಗಿ ಏನು ಮಾಡಬೇಕು? ಈಗಾಗಲೇ ಹೇಳಿದಾಗೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಸ್ಥಿರ ಸುಖ ಆಸನ, ನಿಮಗೆ ಯಾವ ಆಸನ ಸೂಕ್ತವಾಗಿರುತ್ತೆ ಆ ಒಂದು ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ತೀರಾ. ಉಸಿರಾಟಕ್ಕೆ ತೊಂದರೆಯಾಗದಂತಹ ಸಡಿಲವಾದ ಉಡುಪನ್ನು ಧರಿಸಿರ್ತೀರ. ಗಾಳಿ ಬೆಳಕು ಇರತಕ್ಕಂಥ ಕಡೆ ಕೂತಿದ್ದೀರ. ಜೊತೆಗೆ ಸ್ವಲ್ಪ ವಿಚಾರಗಳನ್ನು ನೀವು ಅಭ್ಯಾಸ ಮಾಡಿ ಆನಂತರ ಬಾಡಿಯನ್ನು ಅಂದರೆ ಆಂತರಿಕವಾಗಿ ಸ್ವಲ್ಪ ಉಷ್ಣಾಂಶವನ್ನು ನೀವು ಗಳಿಸ್ಕೊಂಡಿರ್ತೀರ. ಕೆಲವು ಕ್ರಿಯಾತ್ಮಕ ಆಸನಗಳು, ವಾರ್ಮ್ ಅಪ್ ಎಕ್ಸೈಸಸ್, ಇಷ್ಟನ್ನು ಮಾಡಿ ಆಮೇಲೆ ನೀವು ಕುಳಿತಿರ್ತೀರ. ಇಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ನೀವು ಪ್ರಾಣಾಯಾಮಕ್ಕೆ ಕೂರಬೇಕು. ಅದಕ್ಕೂ ಮುನ್ನ ಸಾಧ್ಯವಾದರೆ ಒಂದು ಲೋಟ ನೀರನ್ನು ಕುಡಿದು ಕೂತುಕೊಂಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಪ್ರಾಣಾಯಾಮವನ್ನು ಮಾಡಬೇಕಾದರೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಿರಬೇಕು, ಯಾವುದೇ ಗೊಂದಲಗಳಿರಬಾರದು. ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರೋದ್ರಿಂದ ಏಕಾಗ್ರತೆಯನ್ನು ಸಹ ಕಾಪಾಡಿಕೊಳ್ಳಬೇಕು. ಏಕಾಗ್ರತೆಯನ್ನು ಕಾಪಾಡ್ಕೋಬೇಕಾದ್ರೆ ನಿಮಗೆ ಹೊರಗಿನ ಸಮಸ್ಯೆಗಳು, ಗೊಂದಲಗಳು, ಡಿಸ್ಟರ್ಬೆನ್ಸಸ್ಸು ಇರಬಾರದು. ಇಷ್ಟು ಪರಿಸ್ಥಿತಿಯನ್ನು ಪೂರ್ವಭಾವಿಗೆ ಸಿದ್ಧತೆ ಮಾಡಿಕೊಂಡು ಬರೀ ನೆಲದ ಮೇಲೆ ಕುಳಿತುಕೊಳ್ಳದೆ ಒಂದು ಜಮಖಾನವನ್ನು, ಯೋಗ ಮ್ಯಾಟ್ ಇತ್ಯಾದಿಯನ್ನು ಹಾಸಿಕೊಂಡು ಅದರ ಮೇಲೆ ಕೂತ್ಕೋಬೇಕು. ಯಾಕೆ ಅಂದರೆ ಇಲ್ಲಿ ಆಂತರಿಕವಾಗಿ ಶಕ್ತಿಯ ಉತ್ಪಾದನೆಯನ್ನು ನಾವು ಮಾಡ್ಕೊಳ್ತಾ ಇರ್ತೇವೆ. ಉತ್ಪಾದನೆಯನ್ನು ಮಾಡಿಕೊಂಡಿದ್ದು ಅದು ಭೂಗತವಾಗಬಾರದು. ಇಟ್ ಶುಡ್ ನಾಟ್ ಬಿ ಗ್ರೌಂಡೆಡ್. ಇದನ್ನು ಎನರ್ಜಿ ಜನರೇಟ್ ಮಾಡ್ಕೊತಾ ಇರೋದು, ಸಂಪಾದನೆ ಮಾಡುವಂತಹ ಶಕ್ತಿಯನ್ನು ಸ್ವಯಂ ನೀವೇ ನಿಮ್ಮ ಸರ್ವತೋಮುಖ ಬೆಳವಣಿಗೆಗೆ ಅಥವಾ ಯಾವುದೇ ಆದ ನಿರ್ದಿಷ್ಟವಾದ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಶಕ್ತಿಯನ್ನು ಸದ್ವಿನಿಯೋಗ ಮಾಡ್ಕೋಬೇಕಾಗಿರೋದ್ರಿಂದ ಅದಕ್ಕೆ ಯಾವುದೋ ಒಂದು ಇನ್ಸುಲೇಟರ್ ಬೇಕು. ಹಾಗಾಗಿ ಒಂದು ಜಮಖಾನವನ್ನು ಹಾಸಿ ಅದರ ಮೇಲೆ ನೀವು ಕುಳಿತುಕೊಂಡು ಪ್ರಾಣಾಯಾಮ ಮಾಡತಕ್ಕಂಥದ್ದು ಉತ್ತಮ ಕ್ರಮ. ಒಳ್ಳೆಯದು ಗುರುಜಿ ಅವರೇ, ಇದುವರೆಗೂ ನೀವು ಪ್ರಾಣಾಯಾಮ ಅಂದ್ರೇನು, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋರಂತೆ. ಈಗ ಸಮಯದ ಅಭಾವ ಇರೋದರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಪ್ರಾಣಾಯಾಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮುಂದಿನ ಕಂತುಗಳಲ್ಲೂ ಕೂಡ ಹೀಗೆ ತಿಳ್ಕೊಳ್ತಾ ಹೋಗೋಣ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು, ಓಂ ಸೇವಾ ಕೇಂದ್ರ,
ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 948-318-1155 ಮತ್ತು 080-232-455-55 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com ವೆಬ್ಸೈಟ್ ವಿಳಾಸ www.omsevakendra.org ಓಂ ಶ್ರೀ ಗುರು ಬಸವಲಿಂಗ